ಹಲೋ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಪೆಂಗ್ವಿನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಹಾಂ, ನಿಮಗೆಲ್ಲ ಏನಂತದೆ ಇವತ್ತೊಂದು ವಿಚಾರ ತಿಳಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದೇನಪ್ಪ ಅಂತೇಳಿದ್ರೆ, ನಾನು ಯೂಟ್ಯೂಬ್ನಲ್ಲಿ ನೋಡ್ತಿದ್ದಂಥ ಸಂದರ್ಭದಲ್ಲಿ ಹಲವಾರು ಜನ ಹಲವಾರು ರೀತಿ ಈಗ ನಡೀತಿರ್ತಕ್ಕಂಥ ಅಟ್ ಪ್ರೆಸೆಂಟ್ ಇಸ್ರೇಲ್ ಮತ್ತು ಹಮಾಸ್ ಟೆರರಿಸ್ಟ್ ಗ್ರೂಪ್ನ ನಡುವೆ ನಡೀತಿರ್ತಕ್ಕಂಥ ವಾರನ್ನು ಲೈಕ್ ಪ್ರೋ ಹಮಾಸ್ ಆಗಿ ಜಾಸ್ತಿ ವೀಡಿಯೋಸನ್ನು ನೋಡ್ತಿದ್ದೀನಿ, ಮತ್ತು ಗೌರ್ಮೆಂಟ್ ಇಂಡಿಯನ್ ಗೌರ್ಮೆಂಟ್ ಸ್ಟ್ಯಾಂಡ್ಸನ್ನು ಕ್ರಿಟಿಸೈಸ್ ಮಾಡೋದನ್ನು ನೋಡಿದ್ದೀನಿ. ನೀವೊಂದು ವಿಚಾರ ಅರ್ಥ ಮಾಡ್ಕೊಬೇಕು, ಯಾವುದೇ ಒಂದು ಕಂಟ್ರಿ ಒಂದು ಸ್ಟ್ಯಾಂಡ್ಸನ್ನು ಒಂದು ನಿಲುವನ್ನು ತೆಗೆದುಕೊಳ್ತದೆ ಅಂತ ಹೇಳಿದ್ರೆ, ಅದು ಸರಿ ತಪ್ಪುಗಳನ್ನು ನೋಡೋದಕ್ಕಿಂತ ಇಂಪಾರ್ಟೆಂಟ್ಲಿ ತನ್ನ ದೇಶದ ಪ್ರಜೆಗಳ ಹಿತಾಸಕ್ತಿಯನ್ನು ನೋಡ್ತದೆ. ಸೊ ಒಂದು ಎಕ್ಸಾಂಪಲ್ನ ಮುಖಾಂತರ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಅದು ಏನಪ್ಪ ಅಂತ ಹೇಳಿದರೆ, ಈಗ ಫಾರ್ ಎಕ್ಸಾಂಪಲ್ ಇಸ್ರೇಲ್ ಕಡೆಯಿಂದ ನಾವು ವೆಪನ್ಸನ್ನು ತೊಗೊತೀವಿ ಅಂತ ಅಂದ್ಕೊಳ್ಳೋಣ, ಪ್ಯಾಲೆಸ್ಟೈನ್ ಕಡೆಯಿಂದ ನಾವು ಆಯಿಲನ್ನು ಇಂಪೋರ್ಟ್ ಮಾಡ್ಕೊಳ್ತೇವೆ ಅಂತ ಅಂದ್ಕೊಳ್ಳೋಣ, ನಾವು ಯಾವುದೇ ಒಂದು ಕಂಟ್ರಿಯ ಸೈಡ್ಗೆ ಹೋಗೋ ಕಾರಣದಿಂದಾಗಿ ನಮಗೆ ಒಂದು ವೆಪನ್ಸ್ ಬಂದರೆ ಆಯಿಲ್ ಎಫೆಕ್ಟ್ ಆಗುತ್ತೆ, ಅಥವಾ ಆಯಿಲ್ ಬಂದರೆ ವೆಪನ್ಸ್ ಎಫೆಕ್ಟ್ ಆಗುತ್ತೆ. ಇದರಲ್ಲಿ ಯಾವುದೇ ಒಂದು ನಮಗೆ ಲೋಪ ಆದ್ರೂ ನಮ್ಮ ಒಂದು ಕಂಟ್ರಿ ಸೆಕ್ಯೂರಿಟಿ ಮುಖಾಂತರ ಬಿದೋಗುತ್ತೆ. ಲೈಕ್ ಅದರ ಒಂದು ನಮ್ಮ ಒಂದು ಕಂಟ್ರಿಯ ಸ್ಟ್ರೆಂತನ್ನು ಕಳೆದುಕೊಳ್ಳುತ್ತೆ, ಅದು ಇಂಡೈರೆಕ್ಟ್ ಆಗಿ ಪ್ರಜೆಗಳ ಸಂಕಟಕ್ಕೆ ತಾಪತ್ರಗೆ ಕಾರಣವಾಗ್ತದೆ. ಸೊ ಆ ಒಂದು ಕಾರಣದಿಂದಾಗಿ ನಮ್ಮ ಭಾರತದ ಒಂದು ಗೌರ್ಮೆಂಟ್ ಯಾವುದೇ ಒಂದು ಸ್ಟ್ಯಾಂಡ್ಸನ್ನು ತೆಗೆದುಕೊಳ್ಳಿ, ಒಂದು ನಿಲುಗಡೆಯನ್ನು ತೊಗೊಳ್ಳಿ, ನೀವು ಯಾವುದೇ ಕಾರಣಕ್ಕೂ ಕ್ರಿಟಿಸೈಸ್ ಮಾಡಬಾರ್ದು. ಬಿಕಾಸ್ ಆಫ್ ಈ ಒಂದು ಸ್ಟ್ಯಾಂಡ್ಸ್ನ ನಿಲುವಿನ ಹಿಂದೆ ಸುಮಾರು ಇಂಟೆಲಿಜೆನ್ಸ್ ಮೈಂಡ್ಸ್ ವರ್ಕ್ ಮಾಡಿರುತ್ತೆ, ಮತ್ತು ತಮ್ಮ ಪ್ರಜೆಗಳ ಶ್ರೇಯಸ್ಸಿಗಾಗಿ ಯಾವ ಸ್ಟ್ಯಾಂಡ್ಸನ್ನು ತೆಗೆದುಕೊಂಡ್ರೆ ಶ್ರೇಯಸ್ಸಾಗಿರುತ್ತದೆ ಅಂತ ತಿಳಿದುಕೊಂಡು ನಿರ್ಧಾರ ಮಾಡಿ ಆ ಒಂದು ಸ್ಟ್ಯಾಂಡ್ಸನ್ನು ತೆಗೆದುಕೊಳ್ತದೆ. ಫಾರ್ ಎಕ್ಸಾಂಪಲ್, ನೀವೀಗ ಪ್ರೋ ಹಮಾಸ್ ಆಗಿ ಸಪೋರ್ಟ್ ಮಾಡ್ತಿದ್ದೀರಾ, ನಾಳೆ ಒಂದು ದಿವಸ ಅದೇ ಹಮಾಸ್ ಟೆರರಿಸ್ಟ್ ಗ್ರೂಪ್ ಇಂಡಿಯಾ ಮೇಲೆ ದಾಳಿ ಮಾಡಿದಾಗಲೂ ಸಹ ಇದರಿಂದ ಸಫರ್ ಆಗೋದು ಈಗ ಯಾರು ಪ್ರೊಟೆಸ್ಟ್ ಮಾಡ್ತಿದ್ರೋ ಅದೇ ಜನ, ಪಬ್ಲಿಕ್. ನೀವು ಪ್ರೊಟೆಸ್ಟ್ ಮಾಡ್ತಿದ್ರಲ್ಲ, ನೀವೇ ಸಾಯೋದು, ಬೇರೆ ಯಾರು ಸಾಯೋದಿಲ್ಲ. ಲೀಡರ್ಸ್ ಆರಾಮಾಗೇ ಇರ್ತಾರೆ, ಅವರು ಫಾರಿನ್ ಕಂಟ್ರೀಸ್ನಲ್ಲಿ ಒಳ್ಳೆ ಒಂದು ಲೈಫನ್ನು ಲೀಡ್ ಮಾಡ್ತಾ, ತಮ್ಮ ಒಂದು ವೆಲ್ತಿ ಲೈಫನ್ನು ಲೀಡ್ ಮಾಡಿಕೊಂಡು ಭೋಗದಲ್ಲೇ ಮೆರೀತಾ ಇರ್ತಾರೆ. ಬಟ್ ಕಾಮನ್ ಮ್ಯಾನ್, ನೀವೇನೀಗ ಪ್ರೊಟೆಸ್ಟ್ ಮಾಡ್ತಿದ್ರ, ನೀವೇ ಸಂಕಷ್ಟಕ್ಕೀಡಾಗೋದು, ನಿಮ್ಮ ಮಕ್ಕಳೇ ಸಾಯೋದು. ಆ ಒಂದು ಕಾರಣದಿಂದಾಗಿ ಒಂದು ಕಂಟ್ರಿ ಅಂತ ಬಂದಾಗ ನಿಮ್ಮ ಕಂಟ್ರಿಯನ್ನು ನೀವು ಡಿಪೆಂಡ್ ಮಾಡ್ಕೊಳ್ಬೇಕು. ನಿಮ್ಮ ಒಂದು ಕಂಟ್ರಿ ಒಳಗಡೆ, ಒಂದು ಕಂಟ್ರಿ ಅಂದರೆ ಮನೆ ಇದ್ದಾಗೆ, ಮನೆಯಲ್ಲಿ ಎಷ್ಟೇ ಜಗಳ ಇರಲಿ, ನಿಮ್ಮದು ರಿಲಿಜನ್ ಯಾವುದೇ ಒಂದು ಜಗಳಲ್ಲಿರಲಿ, ಅದು ಕಂಟ್ರಿ ಒಳಗಡೆ ಇರಬೇಕು. ಹೊರತು ಎರಡು ಕಂಟ್ರಿ ಅಂತ ಬಂದಾಗ ನಿಮ್ಮ ಕಂಟ್ರಿಯನ್ನು ನೀವು ಡಿಫೆಂಡ್ ಮಾಡಬೇಕು. ಭಾರತ ಏನು ಸ್ಟ್ಯಾಂಡ್ಸ್ ತೊಗೊಳುತ್ತೋ ಅದು ನಿಮ್ಮ ಸ್ಟ್ಯಾಂಡ್ಸ್ ಆಗಿರಬೇಕು. ಇಲ್ಲ ಅಂತ ಹೇಳಿದರೆ ನಿಮ್ಮ ಒಂದು ಕತ್ತಿಗೆ ನೀವೇ ಕತ್ತಿನ ತಂದು ಇಟ್ಕೊಂಡಂಗೆ ಆಗ್ತದೆ. ಸೊ ಆ ಒಂದು ಕಾರಣದಿಂದಾಗಿ ನಾನು ಎಲ್ಲರತ್ರನೂ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನಪ್ಪ ಅಂತ ಹೇಳಿದರೆ, ಯು ಶುಡ್ ಆಲ್ವೇಸ್ ಸ್ಟ್ಯಾಂಡ್ ವಿತ್ ಯುವರ್ ಕಂಟ್ರಿ ಅಟ್ ಎನಿ ಕಾಸ್ಟ್. ಅದೇನೇ ಆಗಲಿ, ನಿಮ್ಮ ಕಂಟ್ರಿ ಬೇರೆ ಕಂಟ್ರಿ ಮೇಲೆ ದಾಳಿ ಮಾಡಿದರೂ ಸಹ ನಿಮ್ಮ ಕಂಟ್ರಿ ಜೊತೆ ನೀವು ನಿಂತ್ಕೊಳ್ಬೇಕು. ಯಾಕೆ ಅಂತಂದರೆ ವಿತೌಟ್ ರೀಸನ್ ದಾಳಿ ಮಾಡಲಿಕ್ಕೆ ಚಾನ್ಸ್ ಇಲ್ಲ. ಸೊ ಜೈ ಭಾರತ್, ಜೈ ಹಿಂದ್, ಸ್ಟೇ ವಿತ್ ಇಂಡಿಯಾ. ಥ್ಯಾಂಕ್ ಯು.